ಒಂದು ಆಶೀರ್ವಾದ ತಂದಿದ್ದೀರಿ. ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂತ ಮುಂದಿನ ವಿಧಾನಸಭಾ ಚುನಾವಣೆ ಅಭ್ಯರ್ಥಿಗಳ ಸಮೃದ್ಧಿ ಮಂಜಾತವರು ಎಲ್ಲ ನಮ್ಮ ಮುಖಂಡರು ಆಗಮಿಸಿದ್ವಿ. ಈ ಒಂದು ಕೀರಳಿ ಗ್ರಾಮಕ್ಕೂ ಮತ್ತು ಈ JDS ಕುಟುಂಬಕ್ಕೂ ಬಹಳ ಅವಿನಾಭಾವ ಸಂಬಂಧ ಇದೆ. ಏನು ಹಿರಿಯಾದಂತ ಸಲ್ಲಪಡುತ್ತವರಿದ್ರು ಅವ್ರ ಜೊತೆಯಲ್ಲಿ ನಮ್ ಚಂದ್ರಾಯಪ್ಪನವರು ಇನ್ನೂ ಚಂದ್ರಾಯಪ್ಪನವರು ಎಲ್ಲರೂ ಬಹಳಷ್ಟು ಆನಂದೋತ್ಸವರಿಗೆ ಇಲ್ಲಿ ಹೆಚ್ಚಿನ ಒಂದು ಆಶೀರ್ವಾದವನ್ನು ಮಾಡ್ತಾ ಇರ್ತಕ್ಕಂತ ಒಂದು ಗ್ರಾಮ. ಅದ್ರ ಜೊತೆಗೆ ಏನು ಒಂದು ಸಲ್ಲಾಪುರಂನವರ ಇತಿಹಾಸ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು, ಏನು ರಾಮಾಯಣದ ಒಂದು ಇತಿಹಾಸ ಇದೆ. ಇವತ್ತು ಅವಳಿ ಶತೋತ್ಸವ ಮುಂದೆ ಓದ್ಬೇಕಂತಂದ್ರೆ ಸಲ್ಲಾಪುರಂನವರು ಹೋದ್ರೆ ಮಾತ್ರ ಏನು ರಥ ಇದೆ ಅದು ಕಾರ್ಯ ಆಗುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಆ ರೀತಿ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಅಮ್ಮನವರ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಇವತ್ತು ಇಷ್ಟು ವರ್ಷದಿಂದ ನಾವು ಅಮ್ಮನವರ ಒಂದು ಆಶೀರ್ವಾದಕ್ಕೆ ದರ್ಶನಕ್ಕೆ ಬರ್ತಾ ಇದ್ದೆ, ಆದರೆ ಇವತ್ತು ಅಮ್ಮನವರಲ್ಲಿ ಬಹಳ ಒಂದು ಕಳೆ ಇದೆ. ಇವೆಲ್ಲ ಗಮನಿಸಿರ್ಬೋದು ಆ ತಾಯಿಯ ಮುಖದಲ್ಲಿ ಎಷ್ಟೊಂದು ಇವತ್ತು ಕಳೆ ಇದೆ ಅಂತಕ್ಕಂಥದ್ದು ತಾವೆಲ್ಲ ಗಮನಿಸಿದ್ರಿ. ಆ ತಾಯಿ ಆಶೀರ್ವಾದ ತಾವೆಲ್ಲರೂ ಪಡೆದಿದ್ರಿ, ನಾವು ಸಹ ಅದೇ ರೀತಿ ಆ ತಾಯಿ ಆಶೀರ್ವಾದ ಪಡೆದಿದ್ದೀವಿ. ನಿಮ್ಮೆಲ್ಲರೂ ಸಹ ಅದ್ದೂರಿಯಾಗಿರ್ತಕ್ಕಂಥ ನಮ್ಮ ಯುವ ಮಿತ್ರರೆಲ್ಲ ಸೇರಿ ಅದ್ದೂರಿಯಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ನಮಗೆ ಕೊಟ್ಟಿದ್ದೀರಿ. ಇವತ್ತು ಅದೇ ರೀತಿ ನಾರಾಯಣ ಶ್ರೀರಣ್ಣವರು ಶಾಸಕರಾಗಿರ್ತಕ್ಕಂಥ ಎಲ್ಲ ಏನು ಕಾರ್ಯಕ್ರಮ ಮಾಡಿದ್ದಾರೆ ಅವಾಗ ಚಂದ್ರಯಪ್ಪನವರೆಲ್ಲ ಹೇಳಿದ್ದಾರೆ, ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡ್ಕೋಬೇಕು ಅಂತಂದ್ರೆ ನಮ್ಮ ಒಂದು ರಾಜ್ಯದಲ್ಲಿ ಶ್ರೀರಣ್ಣವರು ನೇತೃತ್ವದಲ್ಲಿ ಸರ್ಕಾರ ಆಡಳಿತ ಬರಬೇಕು. ಅದೇ ರೀತಿ ಅವ್ರು ಬರಬೇಕಂದ್ರೆ ನಮ್ಮ ಸುಮೃತಿ ಮಂಜಣ್ಣವರು ಸಾಧ್ಯ ಆಗಬೇಕು. ಅದಕ್ಕೆ ನಿಮ್ಮೆಲ್ಲರೂ ಒಂದು ಸಹಕಾರ ಬೇಕು ಅಂತ ಹೇಳ್ತಾ ಇವತ್ತು ಈ ಸಾಯಿ ಸಲಾಪುರಮ್ಮ ಎಲ್ಲರೂ ಒಳ್ಳೇದು ಮಾಡಿ ಅಂತ ಕೇಳ್ತಾ ನನ್ನ ಮಾತು ಪ್ರಸ್ತಾವಿಸಿ ಜೈ ಹಿಂದ್.